ಫ್ರೆಂಡ್ಸ್, ನಾನು ನಿಮಗೆ ಸ್ಪೆಷಲ್ ಆಗಿ ಒಂದು ಚಿಕನ್ 65 ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿ ಕೊಡ್ತಾ ಇದ್ದೇನೆ. ಯೋಗಾಟ್ ಇಲ್ಲದೆ ಚಿಕನ್ ಪೀಸಸ್ ತಗೊಂಡಿದ್ದೇನೆ. ನೋಡಿ, ಚಿಕನ್ 65 ಮಾಡ್ಕೊಳ್ಳುವ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ ನಾನು. ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳುವ. ಮತ್ತೆ ನಾನು ಟೇಸ್ಟ್ ನೋಡುವ, ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೇನೆ. 1 ಟೇಬಲ್ ಸ್ಪೂನಷ್ಟು ಕ್ಯುಮಿನ್ ಸೀಡ್ಸ್, ಜೀರಾ ಪೌಡರನ್ನು, ಜೀರವನ್ನು ಸ್ವಲ್ಪ ಹುರ್ಕೊಂಡು ಪೌಡರ್ ಮಾಡಿದ್ದೇನೆ. ಆಮೇಲೆ 1/4 ಸ್ಪೂನಷ್ಟು ಹಳದಿ ಹಾಕ್ತಾಯಿದೆ ನೋಡಿ. 1 ಟೀ ಸ್ಪೂನಷ್ಟು ಮಿರ್ಚಿ ಪೌಡರ್, ಕೆಂಪು ಮೆಣಸಿನ ಹುಡಿ ಹಾಕ್ತಾಯಿದ್ದೇನೆ ನೋಡಿ. ಕರಿ ಬೇವನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಪೀಸಸ್ ನೋಡಿಕೊಂಡು ಬೇಕಿದ್ದರೆ ಸ್ವಲ್ಪ ಖಾರ ಬೇಕಿದ್ರೆ ನಮಗೆ ಇನ್ನೂ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಬೋದು. ಸ್ವಲ್ಪ ಪೌಡರ್ ನಾನು ಹಾಕೋತಾ ಇದ್ದೇನೆ. ಸ್ವಲ್ಪ ನಾನು ನೋಡಿ ಕಬಾಬ್ ಪೌಡರನ್ನು ಹಾಕ್ತಾ ಇದ್ದೇನೆ. ಚಿಕನ್ 65 ಪೌಡರ್ ಇದೆ ಅಲ್ಲ, ಅದನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ. 1 1/2 ಸ್ಪೂನ್ ಹಾಕಿದ್ದೀನಿ. ಇಲ್ಲಿ ನಾನು ಯೋಗರ್ಟ್ ಹಾಕ್ತಾ ಇಲ್ಲ, ಬದಲಾಗಿ ನಿಂಬು ರಸವನ್ನು ಹಾಕ್ಕೊಳ್ಳುವ. 1 ನಿಂಬು ರಸ ತೊಗೊಂಡಿದ್ದೇನೆ ನಾನು, ಅದನ್ನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿಡುವ ನಾವು. ಯೋಗಾಟ್ ಬೇಡ ಅಂತೇಳಿ ಹಾಕ್ತಾ ಇದ್ದೇನೆ. ನೋಡುವ, ಈ ಸಲ ಒಂದು ಈ ರೀತಿಯಾಗಿ ಮಾಡಿಕೊಂಡು ನಾನು ನಿಂಬು ಹಾಕಿದ ಕಾರಣ ಒಂದು 10 ನಿಮಿಷ ಇಟ್ಟರೆ ಸಾಕು, ಜಾಸ್ತಿ ಬೇಡ. ಮ್ಯಾರಿನೇಟ್ 10 ನಿಮಿಷ ಮಾಡಿದರೆ ಸಾಕು. ಮಿಕ್ಸ್ ಮಾಡಿದೆ ನೋಡಿ. ಚೂರು ನಾನು ನೀರು ಹಾಕಲಿಲ್ಲ ಅಥವಾ ಎಗ್ ಕೂಡ ಹಾಕಲಿಲ್ಲ, ಏನು ಹಾಕದೆ ಖಾಲಿ ಪೌಡರಿಂದ ಮಿಕ್ಸ್ ಮಾಡಿಟ್ಟಿದ್ದೇನೆ. ಹಾಕಿದ್ದು ಕೇವಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾತ್ರ. ಇದೇ ಸ್ವಲ್ಪ ನೀರು ಬಿಡ್ತದೆ. ಒಂದು 10 ನಿಮಿಷ ಹೀಗೆ ಮ್ಯಾರಿನೇಟ್ ಮಾಡಿಡುವ. 10 ಮಿನಿಟ್ಸ್ ಆಯಿತು ನೋಡಿ. ಯಾವ ರೀತಿ ನೀರು ಬಿಟ್ಟಿದೆ ನೋಡಿ. ಇನ್ನು ಎಣ್ಣೆ ಫ್ರೈ ಆಗಲಿಕ್ಕೆ ಇಟ್ಟಿದ್ದೇನೆ ನಾನು. ಫ್ರೈ ಮಾಡಿಕೊಳ್ಳೋ. ಬೇಕಿದ್ರೆ ನಿಮಗೆ ಇದರಲ್ಲಿ ಸ್ವಲ್ಪ ಖಾರ ಬೇಕು ಅಂತ ಹೇಳಿದರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಳ್ಬೋದು. ಬನ್ನಿ, ಬಿಸಿ ಆಯಿತು ನೋಡಿ, ಹಾಕ್ತಾ ಇದ್ದಾನೆ. ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೇನೆ. ಆದ್ದರಿಂದ ನಾನು ಹಾಕಿದ್ರಲ್ಲಿ ಖಾರ ಇದೆ, ಸ್ಪೈಸಿ ಇದೆ, ಆದ್ದರಿಂದ ಬ್ಲ್ಯಾಕ್ ಪೆಪ್ಪರ್ ಬೇಡ ಅಂತೇಳಿ ಹಾಕ್ಕೊಳ್ಳಿಲ್ಲ. ಬ್ಲ್ಯಾಕ್ ಪೆಪ್ಪರ್ ನಿಜವಾಗಿ ಒಳ್ಳೆಯದು. ಫ್ರೈ ಆಗಲಿ ಸಾಕು. ನಿಂಬು ಹಾಕಿದ ಕಾರಣ ಜಾಸ್ತಿ ಹೊತ್ತು ಬೇಡ, ಮಾಂಸ ಬಿಡ್ತದೆ ಅದು. ಫ್ಲೇಮ್ ಫುಲ್ಲಲ್ಲಿ ಇಟ್ಟಿದೆ ನೋಡಿ. ಫ್ರೈ ಆಗ್ತಾ ಬಂತು ನೋಡಿ. ಸಾಕಿನ ತೆಗೆಯುವ. ತೆಗಿತಾ ಇದ್ದಾನೆ ನೋಡಿ, ಫ್ರೈ ಆಗಿದೆ ಆಲ್ರೆಡಿ. ಗ್ಯಾಸ್ ಆಫ್ ಮಾಡುವ. ಪ್ಯಾನಲ್ಲಿ ನೋಡಿ ಸ್ವಲ್ಪ ಶಾಲೋ ಫ್ರೈ ಮಾಡುವ. 1 ಟೀ ಸ್ಪೂನ್ ಅಷ್ಟು ನಾನು ಆಯಿಲ್ ಹಾಕ್ಕೊಂಡೆ. ಕರಿ ಲೀವ್ ಹಾಕ್ತಾ ಇದ್ದೇನೆ, ಫ್ರೈ ಆಗಲಿ. ಗಾರ್ಲಿಕನ್ನು ಸಣ್ಣ ಪೀಸ್ ಮಾಡ್ಕೊಂಡಿದ್ದೇನೆ ನೋಡಿ. 1 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೇನೆ. ಫ್ರೈ ಆಗಲಿ. ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ನಾನು ಪೆಪ್ಪರ್ ಪೌಡರ್ ಹಾಕ್ಕೊಂಡೆ ನೋಡಿ. ಇದಕ್ಕೆ ಶಾಲೋ ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ಳುವ. ಇನ್ನು ಏನು ನಾವು ಫ್ರೈ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕೊಳ್ಳುವ. ಜಸ್ಟ್ ಸ್ವಲ್ಪ ಕೈ ಆಡಿಸಿದ್ರೆ ಸಾಕು. ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ. ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಒಳ್ಳೆ ಅರೋಮಾ ಇದೆ ಬ್ಲ್ಯಾಕ್ ಪೆಪ್ಪರ್ ಹಾಕಿದ ಕಾರಣ. ಆಯ್ತು, ಇನ್ನು ಸರ್ವ್ ಮಾಡುವ. ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ರೈಸೊಂದಿಗೆ ಚಿಕನ್ 65 ರೆಡಿ ಆಯಿತು. ಸಂಡೇ ಸ್ಪೆಷಲ್, ಸ್ವಲ್ಪ ಟೈಮ್ ಸಿಕ್ಕಿದ ಕಾರಣ ಸಂಡೇ ಮಾಡಲಿಕ್ಕಾಗ್ತದೆ ಅಂತದ್ದು. ಚಿಕನ್ ಗ್ರೇವಿ ಮಾಡಿದ್ದೇನೆ, ಅದರೊಂದಿಗೆ ವೈಟ್ ರೈಸ್ ಪ್ಲಸ್ 65 ಚಿಕನ್ 65. ನೋಡಿದ್ರಲ್ಲ, ತುಂಬ ಟೇಸ್ಟಿಯಾಗಿದೆ. ಸಾಫ್ಟ್ ಇದೆ. ನೀವು ತಯಾರು ಮಾಡಿ ಸಂಡೇಸ್ಗೆಲ್ಲ ಸ್ಪೆಷಲಾಗಿ ಮಾಡಿಕೊಡ್ಬೋದು ಮಕ್ಕಳಿಗೆಲ್ಲ. ಅಲ್ಲದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಿಂದ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.